ಆದ್ರೆ ಬೆಂಗಳೂರಿಗರು ನಿಜಕ್ಕೂ ಆತಂಕ ಪಡಬೇಕಾದಂತ ವಿಚಾರ ಅಂದ್ರೆ ಈಗ ನಿಮ್ಮ ಮುಂದೆ ಹೇಳ್ತಾ ಇದೀನಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾಕಾರವನ್ನ ಎದುರಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೋಸ್ಕರ ಮಳೆ ಬರ್ತಾ ಇಲ್ಲ ಮುಂಗಾರು ಎಂಟ್ರಿ ಆಗಿದೆ ಹೌದು ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬರ್ತಾ ಇಲ್ಲ ರಾಜ್ಯದಾದ್ಯಂತ ಭೀಕರ ಜಲಕ್ಷಾಮ ಎದ್ದೇಳುವಂತ ಎಲ್ಲ ಸಾಧ್ಯತೆಗಳು ಇದೆ ಇದೇ ರೀತಿಯಾಗಿ ಮುಂಗಾರು ಏನಾದರೂ ಕ್ಷೀಣಿಸ್ಬಿಟ್ರೆ ಅಂತ ಬೆಂಗಳೂರಿಗೆ ತಟ್ಟಲಿದೆಯಾ ಕಾವೇರಿ ನೀರಿನ ಬರ ಅಂತ ಯಾಕೆ ಹೇಳ್ತಾ ಇದೀವಿ ಕಾವೇರಿ ನೀರಿನ ಬರ ಅಂತ ಬಿಕಾಸ್ ಬೆಂಗಳೂರು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುವಂಥದ್ದೇ ಕಾವೇರಿ ನೀರಿಗೋಸ್ಕರ KRS ಡ್ಯಾಮ್ನ ನೀರಿಗೋಸ್ಕರ ಕಾವೇರಿ ನೀರಾವರಿ ನಿಗಮಕ್ಕೆ BWSSB ಪತ್ರವೊಂದನ್ನು ಬರೆದಿದೆ ಏನಿದೆ ಪತ್ರದಲ್ಲಿ ಮೂರು ತಿಂಗಳಿಗೆ ನೀರನ್ನು ಕಾಯ್ದಿರಿಸಲಿಕ್ಕೆ ಜಲಮಂಡಳಿ ಮನವಿಯನ್ನು ಮಾಡಿಕೊಂಡಿದೆ ಬೆಂಗಳೂರಿಗೆ ನೀರನ್ನು ಕಾಯ್ದಿರಿಸುವಂತೆ ಮನವಿಯನ್ನು ಮಾಡಲಾಗಿದೆ ಜೂನ್ ಜುಲೈ ಆಗಸ್ಟ್ ತಿಂಗಳಿಗೆ ಕಾಯ್ದಿರಿಸಿ ಬೆಂಗಳೂರಿಗೆ ನೀರು ಬೇಕು ಕುಡಿಯೋಕೆ ನೀರಿಲ್ಲ ನಮಗೆ ಖಾಲಿ ಆಗ್ಬಿಡುತ್ತೆ ಎಲ್ಲಾದರೂ ಬಿಟ್ಬಿಟ್ರೆ ತಮಿಳುನಾಡಿಗೆ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿದೆ ಜೂನ್ ಜುಲೈ ಆಗಸ್ಟ್ ಈ ಮುಂಗಾರು ಮಳೆ ಸುರಿಯುವಂಥ ಸಂದರ್ಭ ಇದು ಸೊ ಅಕಸ್ಮಾತ್ ಮಳೆ ಬರೆದಿರುವಂಥ ಟೈಮ್ನಲ್ಲಿ ಈಗ ಇದೆಯಲ್ಲ ನೀರಲ್ಲಿ ಮಿನಿಮಮ್ ಅಂದ್ರೆ ಇಷ್ಟು ಬೆಂಗಳೂರಿಗೆ ನೀರು ಬೇಕೇ ಬೇಕು ಆ ನೀರನ್ನು ನೀವು ಕಾಯ್ದಿರಿಸಬೇಕು ಅಂತ ಹೇಳಿದ್ದಾರೆ ಅದರ ಅಂಕಿಅಂಶ ನಮಗಿದೆ ಎಷ್ಟೆಷ್ಟು ನೀರನ್ನು ಉಳಿಸ್ಬೇಕು ಅನ್ನುವಂಥದ್ರ ಬಗ್ಗೆ ನಾ ಕಾವೇರಿ ಸಂಕಷ್ಟ ಯಾವ ರೀತಿಯಾಗಿದೆ ಬೆಂಗಳೂರಿಗೆ ಅನ್ನುವಂಥದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಜಲಕ್ಷಾಮ ಎದುರಾಗಬಹುದು ಅಕಸ್ಮಾತ್ ನೀರು ಖಾಲಿಯಾದಂಥ ಸಂದರ್ಭದಲ್ಲಿ KRS ನಲ್ಲಿ ಅಂತ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಈಗಿರುವಂಥದ್ದು KRS ನಲ್ಲಿ ನೀರಿನ ಮಟ್ಟ 12 TMC ಇದೆ ಇರುವಂಥದ್ದು ನೀರಿನ ಮಟ್ಟ ಅಕಸ್ಮಾತ್ ಇದು ಖಾಲಿ ಆಗ್ಬಿಟ್ರೆ ಅಂತಾನೆ ಭಯ ಶುರುವಾಗಿರೋದು BWSSBಗೆ ನಗರಕ್ಕೆ ತಿಂಗಳಿಗೆ ಅಗತ್ಯ ನೀರು 1.6 TMC ಒಂದು ತಿಂಗಳಿಗೆ ಬೆಂಗಳೂರಿಗೆ ಕುಡಿಲಿಕ್ಕೆ 1.6 TMC ನೀರು ಬೇಕಾಗಿದೆ ಸೊ ಹೀಗಾಗಿ ಮುಂದಿನ ಮೂರು ತಿಂಗಳಲ್ಲಿ ಅಂದ್ರೆ ಈ ತಿಂಗಳು ಜೂನ್ ಮುಂದಿನ ತಿಂಗಳು ಜುಲೈ ಅದರ ನೆಕ್ಸ್ಟ್ ಮಂತ್ ಆಗಸ್ಟ್ಗೆ ಟೋಟಲ್ ಆಗಿ 1.6 ಅಂತ ಲೆಕ್ಕ ಹಾಕೊಂಡ್ರೆ 4.8 TMC ನೀರಿನ ಅಗತ್ಯತೆ ಇದೆ ಸೊ ಹೀಗಾಗಿ 4.8 TMC ನೀರನ್ನ ನೀವು ಉಳಿಸ್ಕೊಳ್ಳಿ ಬೆಂಗಳೂರಿಗೋಸ್ಕರ ಕುಡಿಯುವ ನೀರಿಗೋಸ್ಕರ ಅಂತ KRS ಗೆ BWSSB ಪತ್ರವನ್ನ ಬರೆದಿರುವಂಥದ್ದು ಆ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕಾವೇರಿ ನೀರಾವರಿ ನಿಗಮಕ್ಕೆ BWSSB ಪತ್ರವನ್ನ ಬರೆದಿದೆ ಬೆಂಗಳೂರಿನ ಜಲಮಂಡಳಿ ಪತ್ರವನ್ನ ಬರೆದಿರುವಂಥದ್ದು ಬೆಂಗಳೂರಿಗೆ ನೀರು ಕಾಯ್ದಿರಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದೇ ರೀತಿಯಾಗಿ ಜಲಕ್ಷಾಮ ಮುಂದುವರೆದ್ರೆ ಕುಡಿಯೋ ನೀರಿಗೂ ಕೂಡ ಆಹಾಕಾರ ಶುರುವಾಗುತ್ತೆ ಅಂತ ಸೊ ಹೀಗಾಗಿ ಜೂನ್ ಜುಲೈ ಆಗಸ್ಟ್ ತಿಂಗಳಿಗೆ ನೀರನ್ನು ನಾವು ತೋರಿಸಿದ್ವಲ್ಲ 4.8 TMC ನೀರನ್ನ ಕಾಯ್ದಿರಿಸಿ ಕನಿಷ್ಠ 4.8 TMC ಕಾಯ್ದಿರಿಸುವಂತೆ ಪತ್ರವನ್ನ ಬರೆಯಲಾಗಿರುವಂಥದ್ದು ಅಕಸ್ಮಾತ್ ನೀರನ್ನ ಕಾಯ್ದಿರಿಸದೆ ಹೋದ್ರೆ ನಾನಾ ರೀತಿಯಾದಂತ ಆಹಾಕಾರವನ್ನ ನೀರಿನ ಅಭಾವವನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶರಣು ಹಂಪಿ ನೋಡ್ತಾ ಇದ್ವಿ ಮುಂಗಾರು ಮಳೆ ರಾಜ್ಯಕ್ಕೆ ಎಂಟ್ರಿ ಆಗಿದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬರ್ತಾ ಇಲ್ಲ ಅದರಲ್ಲೂ ಸ್ಪೆಷಲಿ ಕಾವೇರಿ ಭಾಗಕ್ಕೆ ಅಂದರೆ ಕಾವೇರಿ ನದಿ ನೀರಿನ ಈ ಮಡಿಕೇರಿ ಭಾಗ ಕೊಡಗು ಜಿಲ್ಲೆಗಾಗಿರ್ಬೋದು ಮೈಸೂರು ಭಾಗದಲ್ಲಿ ಆಗಿರ್ಬೋದು ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬರೆದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸಮಸ್ಯೆ ಎದುರಾಗುತ್ತೆ ಇದನ್ನು ನಿವಾರಿಸಬೇಕು ಅಂದರೆ ಜಲಕ್ಷಾಮ ಎದುರಾಗಬಾರ್ದು ಅಂದರೆ ಈಗ BWSSB ಪತ್ರವನ್ನು ಬರೆದಿದೆ ಅದಕ್ಕೆ ಏನಾದರೂ ರಿಪ್ಲೈ ಬಂದಿದೆಯಾ ಅಂತ ಪೃಥ್ವಿ ಮುಂಜಾಗ್ರತಾ ಕ್ರಮಗಳನ್ನು ಬೆಂಗಳೂರಿನ ಜಲಮಂಡಳಿ ಮಾಡಿದೆ ಇದಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಏನೋ ಬಂದಿಲ್ಲ ಕಾವೇರಿ ನೀರಾವರಿ ನಿಗಮದಿಂದ ಆದರೆ ಖಂಡಿತವಾಗಿ ಕೂಡ ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂಥೇಳಿ ಅದರಲ್ಲಿ ನಿಯಮ ಕೂಡ ಇದೆ ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ಕುಡಿಯೋ ನೀರಿನ ಅಗತ್ಯತೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ 1,30,00,000 ಹೆಚ್ಚು ಜನ ಇದ್ದಾರೆ 70,00,000 ಹೆಚ್ಚು ನಿವಾಸಗಳಿದ್ದಾವೆ ಮನೆಗಳಿದ್ದಾವೆ ಆ ಎಲ್ಲ ಮನೆಗಳಿಗೂ ಕೂಡ ಕುಡಿಯೋ ನೀರನ್ನ ಅಗತ್ಯವಾಗಿ ಯಾಕಂದ್ರೆ ಅದರಲ್ಲೂ ಕೂಡ ಯಾಕಂದ್ರೆ KRS ಅಲ್ಲಿ ಈಗ 12-11 TMC ನೀರು ಇದೆ ಇದರ ಪ್ರಮಾಣ ಆಗ ಕಡಿಮೆ ಆಗ್ತಾನೆ ಹೋಗ್ತದೆ ಯಾಕಂದ್ರೆ ಮುಂಗಾರು ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರ್ತಾ ಇಲ್ಲ ಇದರ ಹಿನ್ನೆಲೆಯಲ್ಲಿ ಈಗ ಮುಂಜಾಗ್ರತಾ ಕ್ರಮಗಳನ್ನ ಬೆಂಗಳೂರಿನ ಜಲಮಂಡಳಿ ಮಾಡಿಕೊಂಡಿರೋದು ಪ್ರತಿದಿನ 1,450,000 ಲೀಟರ್ ಬೇಕಾಗುತ್ತೆ ಬೆಂಗಳೂರಿನ ಜನತೆಗೆ ನೀರನ್ನ ಸರಬರಾಜ್ ಮಾಡಲಿಕ್ಕೆ ಜಲಮಂಡಳಿಗೆ ಹಾಗೆ ನೋಡ್ತಾ ಹೋದ್ರೆ ಪ್ರತಿ ತಿಂಗಳು ಕೂಡ 1.6 ನೀರು ಬೇಕಾಗುತ್ತೆ ಯಾಕಂದ್ರೆ ಬೇಕಾಗಿರುವಂಥದ್ದು ಸೊ ಇದರ ಹಿನ್ನೆಲೆಯಲ್ಲಿ ಒಟ್ಟು ಒಂದು ತಿಂಗಳಿಗೆ 3 ತಿಂಗಳಿಗೆ ಕಂಪೇರ್ ಮಾಡಿದ್ರೆ 4.8 TMC ನೀರು ಬೇಕಾಗತ್ತೆ ಈ ನೀರನ್ನ ಮುಂಜಾಗ್ರತವಾಗಿ ಈಗಲೇ ಕಾಯ್ದಿರಿಸುವಂತೆ ಸೂಚನೆ ನೀಡಿದ್ದಾರೆ ಮತ್ತು ಪತ್ರವನ್ನು ಕೂಡ ಬರೆದಿದ್ದಾರೆ ಅದಕ್ಕೆ ಅಗತ್ಯ ಕ್ರಮಗಳನ್ನು ಕೂಡ ಕೈಗೊಳ್ಳಲಿಕ್ಕೆ ಕಾವೇರಿ ನೀರಾವರಿ ನಿಗಮನ ಕೂಡ
ಮುಂದಾಗ್ತದೆ. ಯಾಕಂದ್ರೆ ನೀರಾವರಿ ಇದರಲ್ಲಿ ಹಿನ್ನೆಲೆಯಲ್ಲಿ ನಿಯಮನೂ ಕೂಡ ಇದೆ, ಅಗತ್ಯವಾಗಿ ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರ್ದು. ಅದರಲ್ಲೂ ಕೂಡ ಬೆಂಗಳೂರಂತ ಮಹಾನಗರ ಒಂದು ರೀತಿಯಿಂದ ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ಮೂರಿಂದ ನಾಲ್ಕು ಕಡೆಗೆ ಕೆಲವು ಏರಿಯಾಗಳಿಗೆ, ಯಾಕಂದ್ರೆ 110 ಗ್ರಾಮಗಳು ಕೂಡ ಈಗ ಬೆಂಗಳೂರು ಜಲಮಂಡಳಿ ವ್ಯಾಪ್ತಿಯಲ್ಲಿದೆ, ಅವುಗಳಿಗೂ ಕೂಡ ನೀರನ್ನ ಪೂರೈಕೆ ಮಾಡೋದು ಜಲಮಂಡಳಿಯ ಪ್ರಮುಖ ಜವಾಬ್ದಾರಿ ಆಗಿದೆ. ಈ ಹಿನ್ನೆಲೆಯಲ್ಲಿ ನೀರು ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು, ಯಾಕಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಮುಂಗಾರು ಮಳೆ ಏನಾದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದೆ ಹೋದ್ರೆ ಮುಂದೆ ಸಾಕಷ್ಟು ರೀತಿಯಾದಂತ ತೊಂದರೆ ಆಗತ್ತೆ. ಸೊ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳು ಕೂಡ ನೀರನ್ನ ಕಾಯ್ದಿರಿಸುವಂತೆ ಈಗ ನೀರಾವರಿ ನಿಗಮಕ್ಕೆ, ಕಾವೇರಿ ನೀರಾವರಿ ನಿಗಮಕ್ಕೆ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಸ್ಪಷ್ಟವಾದಂತ ಉತ್ತರನು ಕೂಡ ಇನ್ನೊಂದು ಎರಡು ದಿನದಲ್ಲಿ ಬರುವಂತ ಸಾಧ್ಯತೆ ಹೆಚ್ಚಾಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ಯಾವ ರೀತಿಯಾದಂತ ಜಲಕ್ಷಾಮ ಎದುರಾಗಬಹುದು, ಮುಂಗಾರು ಮಳೆ ನಿರೀಕ್ಷಿತ ಮಟ್ಟದಲ್ಲಿ ಬರ್ದೇ ಇದ್ರೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ರಿ.